ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಶುಭ ಸಂಜೆ ಇದುವರೆಗೂ ಯಾರು ನಮ್ಮ ಈ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅದೇ ರೀತಿ ನಿರಂತರವಾಗಿ ಪ್ರೋತ್ಸಾಹ ನೀಡಿ ಎಂದು ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಆತ್ಮೀಯರೇ ಇವತ್ತಿನ ದಿನ ನಾನು ಮುಖ್ಯವಾಗಿ ಈ ಯಶೋಧರ ಚರಿತೆ ಬಗ್ಗೆ ಸಂಕ್ಷಿಪ್ತ ಮತ್ತು ಒಂದು ಸಂಕ್ಷಿಪ್ತ ರೀತಿಯಲ್ಲಿ ಒಟ್ಟು ಸಾರಾಂಶ ಅರ್ಥವಾಗುವ ಹಾಗೆ ಆಮೇಲೆ ಇಲ್ಲಿರ್ತಕ್ಕಂಥ ಪಾತ್ರಗಳ ವಿಶ್ಲೇಷಣೆಯನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನೋಡಿ ಸ್ನೇಹಿತರೆ ಇದಕ್ಕಿಂತ ಪೂರ್ವದಲ್ಲಿ ಈ ನೆಟ್ಟು ಮತ್ತು ಸೆಟ್ ಎಕ್ಸಾಮ್ಗಳಲ್ಲಿ ಹಾಗೇ ಬೇರೆ ಬೇರೆ ಕೆ ಪಿ ಎಸ್ ಸಿ ಇರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ತುಂಬ ಸಾರಿ ಪ್ರಶ್ನೆಗಳು ಬಂದಿದೆ ಇಲ್ಲಿ ನೋಡಿ ಪಾತ್ರಗಳನ್ನ ಒಂದು ವಿಶ್ಲೇಷಣೆ ಮೇಲೆ ಇಲ್ಲಿ ತುಂಬ ಸಾರಿ ಪ್ರಶ್ನೆ ಬಂದಿರುವಂಥದ್ದು ಹೀಗಾಗಿ ನಾವು ಇಲ್ಲಿ ಈ ಪಾತ್ರಗಳ ವಿಶ್ಲೇಷಣೆನ ಸರಿಯಾಗಿ ನೋಡ್ಕೋಬೇಕಾಗುತ್ತೆ ಅಂತ ನನ್ನ ಅನಿಸಿಕೆ ಅದಕ್ಕೆ ನಿಮಗೆ ಇಲ್ಲಿ ಒಂದು ಚೌಕಟ್ಟನ್ನು ಮಾಡಿಕೊಟ್ಟಿದ್ದೇನೆ ಈ ಇಡೀ ಚೌಕಟ್ಟಿನಲ್ಲಿ ಕತೆ ನಿಮಗೆ ಒಟ್ಟು ಸಾರಾಂಶಗಳು ಅರ್ಥ ಆಗುತ್ತೆ ಆ ಇಲ್ಲಿ ಈ ಇಲ್ಲಿರ್ತಕ್ಕಂಥ ಪಾತ್ರಗಳ ಮೇಲೆ ಬಹಳಷ್ಟು ಸಾರಿ ಪ್ರಶ್ನೆ ಬಂದಿರುವಂಥದ್ದು ನೋಡಿ ಸ್ನೇಹಿತರೆ ಈ ಯಶೋಧರ ಚರಿತೆಯನ್ನು ಬರೆದಂಥ ಕವಿ ಜನ್ನ ಈ ಯಶೋಧರ ಚರಿತೆಯಲ್ಲಿ ಒಟ್ಟು ನಾಲ್ಕು ಅವತಾರಗಳಿವೆ ಈ ಯಶೋಧರ ಚರಿತೆಯಲ್ಲಿ ಒಟ್ಟು ಮುನ್ನೂರ ಹನ್ನೊಂದು ಪದ್ಯಗಳು ಆ ಈ ಮುನ್ನೂರ ಹನ್ನೊಂದು ಪದ್ಯಗಳಲ್ಲಿ ಒಟ್ಟು ಮುನ್ನೂರ ಒಂದು ಪದ್ಯಗಳು ಕಂದ ಪದ್ಯಗಳೇ ಆಗಿವೆ ನೋಡಿ ಇಲ್ಲಿರ್ತಕ್ಕಂಥ ಮುನ್ನೂರ ಹನ್ನೊಂದು ಪದ್ಯಗಳಲ್ಲಿ ಇಲ್ಲಿ ತುಂಬ ಪದ್ಯಗಳು ಯಾವುದೆಂದರೆ ಕಂದ ಪದ್ಯಗಳೇ ಆಗಿವೆ ಸ್ನೇಹಿತರೆ ನೋಡಿ ಈಗ ಈ ಯಶೋಧರಿ ಚರಿತ್ರೆ ಒಂದು ಚರಿತ್ರೆಯನ್ನು ಪ್ರಾರಂಭಿಸೋಣ ಈ ಯಶೋಧರಿ ಚರಿತೆ ಇದು ಒಂದು ಜೈನ ಧರ್ಮದ ಒಂದು ಧಾರ್ಮಿಕ ನಿಷ್ಠೆ ಮತ್ತು ವ್ರತದ ಆಧಾರದ ಮೇಲೆ ರಚನೆಯಾದಂಥ ಕೃತಿಯಾಗಿದೆ ಇಲ್ಲಿ ಹಿಂಸೆ ಅಹಿಂಸೆಗಳ ಒಂದು ತೌಲು ಒಂದು ಅಧ್ಯಯನ ಇದೆ ನೋಡಿ ಸ್ನೇಹಿತರೆ ಅಯೋಧ್ಯಾಪುರ ಅನ್ನೋ ಒಂದು ದೇಶ ಆ ದೇಶದ ರಾಜಧಾನಿ ರಾಜಪುರ ಆಗಿರ್ತದೆ ಆ ರಾಜಪುರದ ರಾಜಧಾನಿಯಲ್ಲಿ ಒಬ್ಬ ರಾಜ ಇರ್ತಾನ ಆ ರಾಜನ ಹೆಸರು ಮಾರಿದತ್ತ ಆ ಮಾರಿದತ್ತನಿಗೆ ಒಬ್ಬ ಅವನ ಕೈ ಕಳಿ ಕೆಲಸ ಮಾಡ್ತಕ್ಕಂಥ ತಳಾರ ಇರ್ತಾನೆ ಆ ತಳಾರನ ಹೆಸರು ಚಂಡಕರ್ಮ ನೋಡಿ ಭಾಳಷ್ಟು ಸಾರಿ ಕೇಳಿದರೆ ಅಯೋಧ್ಯೆಪುರದ ರಾಜನ ಹೆಸರು ಏನು ಅಂತ ಕೇಳಿದರೆ ಮಾರಿದತ್ತ ಹೌದಾ ಆ ರಾಜನ ತಳಾರ ಯಾರಪ್ಪ ಅಂದರೆ ಚಂಡಕರ್ಮ ನೋಡಿ ಆ ರಾಜ ಇರ್ತಕ್ಕಂಥ ಊರಿನಲ್ಲಿ ಊರಿನ ದೇವತೆ ಇರ್ತಾಳೆ ಆ ದೇವತೆ ಹೆಸರು ಏನಪ್ಪ ಅಂದರೆ ಚಂಡಮಾರಿ ಪ್ರತಿ ವರ್ಷ ಈ ಚಂಡಮಾರಿಯ ದೇವಸ್ಥಾನ ಏನಪ್ಪ ಅಂದರೆ ಜಾತ್ರೆ ನಡೀತಾ ಇರ್ತದೆ ಆ ಜಾತ್ರೆಯಲ್ಲಿ ಪ್ರತಿ ವರ್ಷವೂ ಸಹ ಅಶ್ವೈಜ ಮಾಸದಲ್ಲಿ ಬಲಿ ಕೊಡಬೇಕಾಗುತ್ತೆ ಆದರೆ ಈ ಸಾರಿ ಆ ಚಂಡಮಾರಿ ಮುನಿಸಿಕೊಂಡು ಏನು ಮಾಡ್ತಪ್ಪ ಅಂದರೆ ಈ ಈ ಒಂದು ಸಾರಿ ಅಶ್ವೈಜ ಮಾಸದಲ್ಲಿ ಏನಪ್ಪ ಅಂದರೆ ಅವಳಿ ಜವಳಿ ಮಕ್ಕಳ ಒಂದು ಬಲಿ ಬೇಕು ಅಂತ ಹೇಳಿದಾಗ ಆವಾಗ ರಾಜನಾದಂಥ ಮಹಾರಿದತ್ತ ಚಂಡಕರ್ಮನಿಗೆ ಆದೇಶ ನೀಡ್ತಾನೆ ಅರಣ್ಯದಲ್ಲಿ ಯಾರಾದರೂ ಇದ್ದರೂ ಸಹ ಅವಯ ರುಚಿ ಇದು ಏನಪ್ಪಾ ಅಂದರೆ ಅವಳಿ ಜೌಳಿಯನ್ನು ಇಟ್ಕೊಂಡು ಏನು ಈ ಸಾರಿ ಬಲಿ ಕೊಡಬೇಕು ಅಂತ ಈ ಮಹಾರಿದತ್ತ ರಾಜ ಚಂಡಕರ್ಮನಿಗೆ ಆದೇಶ ನೀಡ್ತಾನೆ ಅದೇ ರೀತಿಯಲ್ಲಿ ಅದೇ ಅರಣ್ಯದಲ್ಲಿ ಅವಯ ರುಚಿ ಮತ್ತು ಅಭಯಮತಿಗಳು ಇವರು ಏನಪ್ಪ ಅಂದರೆ ಏಳನೇ ಜನ್ಮದಲ್ಲಿ ಇವರು ಅವಯ ರುಚಿ ಮತ್ತು ಅಭಯಮತಿ ಅಣ್ಣ ತಂಗಿ ಏಳನೇ ಜನ್ಮದಲ್ಲಿ ಹುಟ್ಟಿರ್ತಾರೆ ಅಂಥ ಸಂದರ್ಭದಲ್ಲಿ ಇವರು ಸುಧಾತ್ತಾಚಾರ್ಯ ಎಂಬ ಗುರುಗಳ ಒಂದು ಆಶ್ರಮದಲ್ಲಿ ಇರ್ತಾರೆ ಆ ಸುಧಾತ್ತಾಚಾರ್ಯ ಪ್ರತಿದಿನ ಈ ಅವಯ ರುಚಿ ಮತ್ತು ಅವಯ್ಯಮತಿಗಳನ್ನು ಭಿಕ್ಷೆ ಬೇಡಲು ಅರಣ್ಯದಲ್ಲಿ ಕಳಿಸ್ತಾ ಇರ್ತಾನೆ ಹೀಗೆ ಅವಯರು ರುಚಿ ಮತ್ತು ಅಭಯಮತಿ ಒಂದು ಸಾರಿ ಅರಣ್ಯದಲ್ಲಿ ಹೋಗ್ತಿರ್ಬೇಕಾದ್ರೆ ಅಂದರೆ ಇವರಿಬ್ಬರು ಯಕಚಿತವಾಗಿ ಅಥವಾ ಆಕಸ್ಮಿಕವಾಗಿ ಚಂಡಕರ್ಮ ರಾಜನ ಕೈಯಲ್ಲಿ ಸಿಕ್ಕಿಬಿಡ್ತಾರೆ ಆಗ ಚಂಡಕರ್ಮ ರಾಜನು ಆ ಚಂಡಮಾರಿ ದೇವತೆಗೆ ಬಲಿ ಕೊಡಲೆಂದನ್ನ ತೆಗೆದುಕೊಂಡು ಬರ್ತಾರೆ ಹೀಗೆ ಬರ್ತಿರ್ಬೇಕಾದ್ರೆ ಆ ಅವೆ ರುಚಿ ಮತ್ತು ಅವಯಮತಿ ಆ ಒಂದು ಚಂಡಮಾರಿ ದೇವಸ್ಥಾನದ ಒಳಗೆ ಬರ ಅಲ್ಲಿ ಎಂಥ ಒಂದು ರುದ್ರನ ಚಿತ್ರ ಇದೆ ಅಂತಂದರೆ ಅಲ್ಲಿರ್ತಕ್ಕಂಥ ನರಬಲಿಗಳು ಪ್ರಾಣಿಗಳು ಪಕ್ಷಿಗಳ ಎಲುಬುಗಳನ್ನು ನೋಡಿ ಯಾರಾದರೂ ಸಹ ಹೆದರಿಕೆ ಆಗುತ್ತೆ ಆದರೆ ಈ ಚಿಕ್ಕ ಮಕ್ಕಳಿಗೆ ಯಾವುದೇ ರೀತಿಯ ಹೆದರಿಕೆಯೇ ಆಗೋದಿಲ್ಲ ಇದನ್ನು ಗಮನಿಸಿದ ರಾಜ ರಾಜನಿಗೆ ಆಶ್ಚರ್ಯವಾಗುತ್ತೆ ಆಗ ರಾಶ ರಾಜ ಮಾಡ್ತಾನಪ್ಪ ಅಂದರೆ ಯಾರು ನೀವು ನಿಮ್ಮ ಹಿಂದಿನ ಜನ್ಮದ ಕತೆ ಏನು ಅಂತ ಕೇಳಿದಾಗ ಅವಾಗ ಕತೆಯನ್ನು ಹೇಳ್ತಾನೆ ಕತೆ ಹೇಳುವವನು ಯಾರಪ್ಪ ಅಂದರೆ ಅಭೇ ರುಚಿ ಇದನ್ನು ಸಹ ನೆನ್ಪಿಟ್ಟು ಸ್ನೇಹಿತರೆ ಯಶೋಧರ ಚರಿತ್ರೆಯಲ್ಲಿ ಕತೆ ಹೇಳುವವನು ಯಾರು ಅಂತ ಪ್ರಶ್ನೆ ಕೇಳಿದಾಗ ಯಾರಂದರೆ ಅಭಯರುಚಿ ನೋಡಿ ಅಭಿರುಚಿ ಕಥೆಯನ್ನು ಪ್ರಾರಂಭ ಮಾಡ್ತಾನೆ ಏನಪ್ಪ ಅಂದರೆ ಉಜ್ಜಯಿನಿ ಅನ್ನೋ ಒಂದು ದೇಶ ಇರ್ತದ ಆ ದೇಶದಲ್ಲಿ ಯಶೇಗೌ ಎಂಬ ರಾಜ ಇರ್ತಾನೆ ಆ ರಾಜನ ಹೆಂಡತಿ ಚಂದ್ರಮತಿ ಆ ರಾಜನ ಹೆಂಡತಿ ಚಂದ್ರಮತಿ ರಾಣಿ ಈ ಯಶೇಗೌ ಮತ್ತು ಚಂದ್ರಮತಿಯ ಮಗ ಯಾರಿರ್ತಾರಪ್ಪ ಅಂದರೆ ಯಶೋಧರ ಯಶೋಧರ ರಾಜನ ಇರ್ತಾನೆ ಈ ಯಶೋಧರನ ಒಂದು ಜೀವನದ ಮೇಲೆ ಆಧಾರಿತವಾದಂಥ ಕೃತಿಯೇ ಯಶೋಧರ ಚರಿತೆ ಈ ಯಶೋಧರನ ಹೆಂಡತಿ ಯಾರಪ್ಪ ಅಂದ್ರೆ ಅಮೃತಮತಿ ನೋಡಿ ಈ ಯಶೋಧರನ ಹೆಂಡತಿ ಅಮೃತಮತಿ ಇರ್ತಾಳೆ ಈ ಅಮೃತಮತಿ ಏನಪ್ಪ ಅಂತಂದ್ರೆ ಒಂದು ಸಾರಿ ರಾಜ ಮತ್ತು ರಾಣಿ ಒಂದು ಸಾರಿ ಮಹಡಿಗೆಯಲ್ಲಿ ಎಮ್ಮಕೊಂಡಾಗ ಮಾಳಿಗೆಯಲ್ಲಿ ಮಲ್ಕೊಂಡಾಗ ಅವಾಗ ರಾಜ ಮತ್ತು ರಾಣಿ ಇಬ್ಬರಿಗೂ ನಿದ್ದೆ ಹತ್ತಿರ್ತದ ಆದರೆ ಒಮ್ಮಿಂದ ಒಮ್ಮೆಗೆ ಮಧ್ಯರಾತ್ರಿಯಲ್ಲಿ ಆ ಅಮೃತ ಮತ್ತು ರಾಣಿ ಏನಪ್ಪ ಅಂದ್ರೆ ಒಂದು ಇಂಪಾದ ಘಾನ ಕೆಡಿಸ್ತದೆ ಆ ಇಂಪಾದ ಗಾನ ಕೇಳಿಸಿದಾಗ ಒಮ್ಮಿಂದೊಮ್ಮೆಗೆ ಅವಳ ಮನಸ್ಸಿನ ಚಿತ್ತ ಎಲ್ಲವೂ ಕಲಿಕೆ ಏನಾಗುತ್ತಪ್ಪ ಅಂದರೆ ಈ ಗಾನ ಯಾವ ಕಡೆಯಿಂದ ಕೇಳಿ ಬಂದಿದೆಯಲ್ಲ ಆ ಒಂದು ನುಡಿಸಿದವನ ಮೇಲೆ ಏನಪ್ಪ ಅಂದರೆ ಒಂದು ಮನಸ್ಸು ಜಾರಿ ಹೋಗಿಬಿಡ್ತದೆ ಆವಾಗ ಆ ಯಾರು ಅಮೃತಮತಿ ಏಮ್ತಪ್ಪ ಅಂದ್ರೆ ಒಬ್ಬ ಸ್ನೇಹಿತ ದೂತಿಯನ್ನು ಕರೆಸಿ ಆ ಗಾನವನ್ನು ನುಡಿಸಿದವರು ಯಾರು ನನಗೆ ಅವನ ಮೇಲೆ ಮನಸ್ಸಾಗಿದೆ ಅವನು ಹೇಗಿರುವವನ್ನ ಹೋಗಿ ನೋಡಿಕೊಂಡು ಬಾ ಅಂತ ಅವಳು ಕಳಿಸ್ತಾಳೆ ಕಳಿಸಿದಾಗ ಆವಾಗ ಅವನ ಸ್ನೇಹಿತಿ ಅಥವಾ ದೂತಿ ಹೋಗ್ತಾಳೆ ಹೋಗಿ ನೋಡಿದಾಗ ಅವನು ಯಾರಪ್ಪ ಅಂದರೆ ಅಷ್ಟಾವಂಕ ಅಷ್ಟಾವಂಕ ಅಥವಾ ಅವನ ಹೆಸರು ಮಾವಟಿಗ ಅಂದರೆ ಮಾವಟೀಗ ಅಂತಂದರೆ ಅಲ್ಲಿ ರಾಜನ ಇರ್ತಕ್ಕಂಥ ಒಂದು ಆನೆಗಳನ್ನು ಒಂದು ಮೇಯಿಸುವವನು ಹೀಗಿದ್ದಾಗ ಇದು ಒಂದಿಷ್ಟು ಸಾರಿ ಪ್ರಶ್ನೆ ಕೇಳಿದಾರೆ ನೋಡಿ ಅಷ್ಟಾವಂಕ ನುಡಿಸಿದ ಯಾವುದಪ್ಪ ಅಂದರೆ ಹಾಡು ಯಾವುದು ಅಥವಾ ಆ ಒಂದು ಏನು ಸಾಹಿತ್ಯ ಯಾವುದು ಅಂತ ಕೇಳಿದರೆ ಯಾವುದಪ್ಪ ಅಂದರೆ ಮಾವಳ ಸಿರಿ ನೆನ್ಪಿಟ್ಕೊಳ್ಳಿ ಈ ಒಂದು ಮಾವಳ ರಾಣಿ ಮನಸ್ಸು ಅಂದ ಅಂದಮೇಲೆ ಆ ಒಂದು ಇಂಪಾದ ಗಾಣ ಹೇಗಿತ್ತು ಏನೋ ನಮಗೂ ಗೊತ್ತಿಲ್ಲ ನೋಡಿ ಹೀಗಿದ್ದಾಗ ಆ ರಾಣಿ ಆ ಅಷ್ಟಾವಂಕನ ಮೇಲೆ ಮನಸ್ಸು ಮಾಡ್ತಾಳೆ ಆವಾಗ ಧೂತಿ ಬಂದು ಆ ಚಂದ್ರ ಅಮೃತಮತಿಗೆ ಹೇಳ್ತಾಳೆ ಅವನು ಹೇಗಿದಾನಪ್ಪ ಅಂದರೆ ಅಷ್ಟಾವಂಕ ಅಂದರೆ ಅಷ್ಟಂದರೆ ಎಂಟು ಎಂಟು ಭಾಗಗಳಲ್ಲಿ ನೋಡಿದರೂ ಅವನು ವಕ್ರ ವಕ್ರವಾಗಿದಾನೆ ಯಾವುದೇ ಒಂದು ದಿಕ್ಕಿನಿಂದ ನೋಡಿದರೂ ಸಹ ಅವನು ಸರಿಯಾಗಿ ಸುಂದರತೆಯೇ ಇಲ್ಲ ಅಂಥ ಒಂದು ಕೈಕಾಲು ಬಿದ್ದು ಹೋಗಿರ್ತದ ಗೋನು ಉಬ್ಬಿರ್ತದ ಮುಖ ಅನ್ನೋದು ವಕ್ರ ವಕ್ರವಕ್ರವಾಗಿರ್ತದ ಹೀಗೆ ಆ ದೂತಿ ಬಂದು ರಾಣಿಗೆ ಏನಪ್ಪ ಅಂದ್ರೆ ವಿವರಣೆ ನೀಡ್ತಾಳೆ ಅವನ ಮೇಲೆ ನಿನಗೆ ಆಸೆಯಾಗಿದೆ ಇದು ತಪ್ಪು ಅಂತ ಹೇಳಿದಾಗ ಅವಾಗ ಅವಳು ಏನು ಮಾಡ್ತಾಳಪ್ಪ ಅಂದ್ರೆ ಅಮೃತಮತಿ ದೂತಿಯ ಮಾತಿಗೆ ಬೆಲೆ ಕೊಡದೆ ಅವನ ಮೇಲೆ ಆಸೆ ಪಡ್ತಾಳೆ ಆಸೆ ಪಟ್ಟು ಏನು ಮಾಡ್ತಾಳಪ್ಪ ಅಂತಂದ್ರೆ ಅವಾಗ ಅವಳು ಈ ಅಷ್ಟಾವಂಕನ ಮೇಲೆ ಮೋಹದಿಂದ ಪ್ರೇಮಿಸ್ತಾಳೆ ಇದು ಮುಂದೆ ಹೋಗ್ತಾ ಹೋಗ್ತಾ ರಾಜನಿಗೆ ಒಂದು ಸಾರಿ ಗೊತ್ತಾಗ್ತದೆ ರಾಜನಿಗೆ ಒಂದು ಸಾರಿ ಗೊತ್ತಾದಾಗ ರಾಜನು ಒಂದು ಸಾರಿ ನೋಡ್ತಾನೆ ನೋಡಿದ ಮೇಲೆ ತನ್ನ ತಾಯಿಗೆ ಹೇಳ್ತಾನೆ ತನ್ನ ತಾಯಿಗೆ ಚಂದ್ರಮತಿಗೆ ಹೇಳಿದಾಗ ಅವಾಗ ಅವನು ಏನಪ್ಪ ಅಂದನ ಕಥೆಯ ರೂಪದಲ್ಲಿ ಹೇಳ್ತಾನೆ ನೇರವಾಗಿ ತಾಯಿಗೆ ಹೇಳಿದರೆ ಮನಸ್ಸಿಗೆ ಬೇಜಾರಾಗುತ್ತೆ ಅಂತಂದು ಹೇಳಿದಾಗ ಅವಾಗ ಆ ಚಂದ್ರಮತಿ ಏನು ಮಾಡ್ತಾರಪ್ಪ ಅಂತಂದರೆ ಈ ಮನಸ್ಸಿನ ಕೆಟ್ಟ ಕನಸಿನ ಆಗಲಿ ಅಂತಂದು ಒಂದು ಹುಟ್ಟಿನಲ್ಲಿ ಯಾವುದು ಹಿಟ್ಟಿನಲ್ಲಿ ಮಾಡಿದಂಥ ಹುಂಜವನ್ನು ಬಲಿ ಕೊಡಬೇಕು ಅಂತಂದು ಸ್ವಾಮೀಜಿಗಳು ಹೇಳ್ತಾರೆ ಆವಾಗ ಅವರು ಏನು ಮಾಡ್ತಾರಪ್ಪ ಅಂತಂದರೆ ಆ ಹಿಟ್ಟಿನಲ್ಲಿ ಮಾಡತಕ್ಕಂಥ ಹುಂಜವನ್ನು ಬಲಿ ಇರ್ತಾರೆ ಅದೇ ನೋಡಿ ಯಾಕೆಂದರೆ ಜೈನ ಧರ್ಮದಲ್ಲಿ ಯಾವುದೇ ರೀತಿಯ ಬಲಿ ಅಥವಾ ಹಿಂಸೆ ಮಾಡಬಾರದು ಹೀಗಾಗಿ ಅವರು ಆ ಹಿಟ್ಟಿನ ಹುಂಜಿನಲ್ಲಿ ಬಲಿ ನೀಡ್ತಿರ್ಬೇಕಾದ್ರೆ ಯಾವುದೋ ಒಂದು ರೂಪದಲ್ಲಿ ಆ ಒಂದು ಭೂತ ಹಿಟ್ಟಿನ ಹುಂಜದಲ್ಲಿ ಒಳಗೆ ಹೋಗಿಬಿಡುತ್ತ ಅದು ಆವಾಗ ಬಲಿ ಕೊಟ್ಟ ಏನಪ್ಪ ಅಂದರೆ ಚೀರ್ ಬಿಡ್ತದೆ ಚೀರಿ ಅದರಿಂದ ರಕ್ತ ಬರ್ತದೆ ಆವಾಗ ಏನಾಗ್ತದಪ್ಪ ಅಂದ್ರೆ ಆ ತಾಯಿ ಮಗ ಇಬ್ಬರು ಏನಾಗ್ತಪ್ಪ ಅಂದ್ರೆ ಹಿಂಸೆ ಮಾಡ್ದಂಗೆ ಆಗ್ತದೆ ಹಿಂಸೆ ಮಾಡಿದಾಗ ಅವಾಗ ಅವ್ರು ಏನಪ್ಪ ಅಂದ್ರೆ ಸುಮಾರು ಜನ್ಮಗಳಲ್ಲಿ ಅವರು ಕತ್ತೆ ನಾಯಿ ಹಂದಿ ಕುರಿ ಬೆಕ್ಕು ಹೀಗೆ ನಾನಾ ರೀತಿಯ ಒಂದು ಜನ್ಮಗಳಲ್ಲಿ ಅವರು ಹುಟ್ಟಿಕೊಂಡು ಬರ್ತಾರೆ ಹೀಗೆ ಕೊನೆಯದಾಗಿ ಅವರು ಅವೇ ರುಚಿ ಮತ್ತು ಅವೇ ಮಿತಿ ಏಳನೇ ಜನ್ಮದಲ್ಲಿ ಹುಟ್ಟಿ ಬರ್ತಾರೆ ಕೊನೆಯದಾಗಿ ಇಲ್ಲಿ ಅಂತಂದರೆ ಅಮೃತ ಮತಿ ಈ ಕಡೆ ರಾಜ ಯಾರು ರಾಜ ಯಶೋಧರ ಮತ್ತು ರಾಣಿ ಚಂದ್ರಮತಿ ಅವರ ತಾಯಿಯಾದಂಥ ಚಂದ್ರಮತಿಗೆ ಒಂದು ಸಾರಿ ವಿಷಯ ಕೊಟ್ಟು ಅವರನ್ನು ಬಿಡ್ತಾಳೆ ಹೀಗೆ ಈ ಯಾರು ಅಮೃತಮತಿ ಈ ಮಹಾವಳಸಿರಿ ಯಾರು ಅಷ್ಟವಂಕನ ಜೊತೆ ಆರಾಮವಾಗಿ ಏನು ಮಾಡ್ತಂದ್ರೆ ರಾಜಧಾನಿಯಲ್ಲಿ ಇರ್ತಾಳೆ ಕೊನೆಗೆ ಇವರು ಇಬ್ಬರು ಮಾಡಿದಂಥ ಅವನ ಸಹವಾಸದಿಂದ ಅಮೃತಮತಿ ಏನಾಗ್ತಪ್ಪ ಅಂದರೆ ಸರ್ವರೋಗಗಳು ಅವಳಿಗೆ ಬಂದುಬಿಡ್ತವೆ ಮೊದಲೇ ಅಷ್ಟವಂಕ ರೋಗನಿ ರೋಗಿ ಇರ್ತಕ್ಕಂಥವನು ಹಾಗೆ ಅಮೃತಮತಿ ಅವನ ಸಹವಾಸದಿಂದ ರೋಗಗಳನ್ನು ಇವಳು ಬಂದು ಕೊನೆಗೆ ಏನಾಗ್ತದಪ್ಪ ಅಂದ್ರೆ ಈ ಅಮೃತಮತಿ ಹಲವು ರೋಗಗಳಿಂದ ಪ್ರತಿಯೊಂದು ಕೀವು ಕೇ ಏನಪ್ಪ ಅಂದ್ರೆ ಚರ್ಮಗಳು ಸುಟ್ಟು ಹೋಗಿ ಕೊನೆಗೆ ಅವಳು ನರಕವನ್ನು ಅನುಭವಿಸ್ತಾಳೆ ಅವಳು ಕೊನೆಗೆ ಧೂಮಪ್ರಭೆ ಎಂಬ ಸ್ಥಳ ಇರ್ತದ ಆ ಧೂಮಪ್ರಭೆ ಎಂಬ ಆ ನರಕದ ಸ್ಥಳ ಏನಪ್ಪ ಅಂದ್ರೆ ಅಮೃತಮತಿ ಇರುವಂತಹ ಸ್ಥಳ ನೋಡಿ ಸ್ನೇಹಿತರೆ ಇದುವರೆಗೆ ನಾನು ಸಂಕ್ಷಿಪ್ತವಾಗಿ ನಿಮಗಿಲ್ಲಿ ಒಂದು ಪಾತ್ರಗಳ ವಿಶ್ಲೇಷಣೆಯಲ್ಲಿ ಯಶೋಧರಿ ಚರಿತೆಯನ್ನು ಹೇಳಿದ್ದೀನಿ ಈ ಪಾತ್ರಗಳ ವಿಶ್ಲೇಷಣೆ ಸರಿಯಾಗಿ ನೀವು ನೆನಪಿಟ್ಟೋಗ್ಬಿಟ್ರೆ ಯಶೋಧರಿ ಚರಿತ್ರೆ ಇರ್ತಕ್ಕಂಥ ಯಾವುದಾದ್ರೂ ಒಂದು ಪಾತ್ರಗಳ ವಿಶ್ಲೇಷಣೆ ಪ್ರಶ್ನೆ ಬಂದೇ ಬರುತ್ತೆ ಸ್ನೇಹಿತರೆ ನೋಡಿ ನಿಮಗೆ ದಯವಿಟ್ಟು ಅರ್ಥವಾಗಿದೆ ಅಂತ ಅನ್ಕೊಂಡಿರ್ತೀನಿ ನಮಸ್ಕಾರ ಧನ್ಯವಾದಗಳು